ಹೌದು ಈ ಬಾರಿ ಅತ್ಯಧಿಕ ಚಳಿಯ ವಾತಾವರಣದಿಂದ ಜನರು ನಡುಗುತ್ತಿದ್ದಾರೆ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಬೆಟ್ಟ ಗುಟ್ಟಗಳಿರುವ ಕಾರಣ ದಟ್ಟಣೆಯ ಮಂಜು ಜಿಲ್ಲೆಯನ್ನು ಆವರಿಸಿದೆ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಸಹ ಮಂಜಿನ ವಾತಾವರಣದಿಂದ ಮುಕ್ತವಾಗುವುದಿಲ್ಲ ದೆಹಲಿಯನ್ನು ಮೀರಿಸುವಂತಹ ಹಿಂದೆಂದೂ ಕಾಣದ ರೀತಿಯಲ್ಲಿ ದಟ್ಟನೆಯ ಮಂಜು ಆವರಿಸಿದೆ ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ ಬೆಂಗಳೂರು ಹೈದರಾಬಾದ್ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಹಾಗೂ ಗೌರಿಬಿದನೂರು ಚಿಂತಾಮಣಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರಲ್ಲಿ ಮಂಜಿನ ಕಾರಣದಿಂದಲೇ ಅಪಘಾತ ಪ್ರಕರಣಗಳು ನಡೆಯುತ್ತಿವೆ ಕನಿಷ್ಠ ಹತ್ತು ಕಿಲೋಮೀಟರ್ ದೂರವೂ ಸಹ ಸ್ಪಷ್ಟವಾಗಿ ಗೋಚರಿಸದೇ ಇರುವ ಕಾರಣ ವಾಹನ ಸವಾರರು ಭಯದಿಂದಲೇ ಚಾಲನೆ ಮಾಡುವಂತಾಗಿದೆ ಹೆಡ್ಲೈಟ್ ಫೋರ್ ವೇ ಪಾರ್ಕಿಂಗ್ ಇಂಡಿಕೇಟರ್ಗಳನ್ನು ಬಳಸಿಕೊಂಡು ವಾಹನ ಚಾಲನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾನುವಾರ ಮುಂಜಾನೆ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿರುವ ಬಗ್ಗೆ ವರದಿಯಾಗಿದೆ ಇನ್ನು ಈ ಚಳಿಗೆ ವಯಸ್ಸಾದ ಮುದುಕರು ಹಾಗೂ ಪುಟ್ಟ ಮಕ್ಕಳು ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು ಇನ್ನು ಚಾವಡಿ ಗುಡಿಸಲುಗಳ ವಾಸಿಗಳಂತೂ ಗಡ ಗಡ ನಡಗಿ ಹೋಗಿದ್ದು ಬಿಸಿಲು ಬರುವುದನ್ನೇ ಎದುರು ನೋಡುತ್ತಾ ಕಾದು ಕೂರುವಂತಾಗಿದೆ ಒಟ್ಟಿನಲ್ಲಿ ಈ ಬಾರಿಯ ಚಳಿಗೆ ಚಿಕ್ಕಬಳ್ಳಾಪುರದ ಮಂದಿ ಗಡ ಗಡ ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ